ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ತಿಂಗಳಾಗೋದ್ರ ಒಳಗೆ ಕುರ್ಚಿ ಕದನ ಮುನ್ನೆಲೆಗೆ ಬಂದಿದೆ. ಇದರ ಸಂಪೂರ್ಣ ಲಾಭ ಎತ್ತೋದಕ್ಕೆ ಬಿಜೆಪಿ ಮುಂದಾದಂಗೆ ಕಾಣಿಸ್ತಾ ಇದೆ. ಆರೋಷಕ್ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದೆ. ಕಾಂಗ್ರೆಸ್ನ ಕುರ್ಚಿ ಕದನದ ಬೆಂಕಿಗೆ ಬಿಜೆಪಿ ತುಪ್ಪ ಸುರಿತಾ ಇದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಕಾಂಗ್ರೆಸ್ನವರು ಫಿಕ್ಸ್ ಆಗಿದ್ದಾರೆ. ಡಿಕೆಶಿ ತಿರುಕನ ಕನಸು ಕಾಣ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಬಿಟ್ಕೊಡಲ್ಲ. ಸಿದ್ದರಾಮಯ್ಯ ಚಾಣಕ್ಯ. ದೇವೇಗೌಡರೆ ಸಿದ್ದರಾಮಯ್ಯನನ್ನು ನೋಡಿ ಹೆದರ್ತಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನ ಬೀದಿರಂಪಾಟ ಆಗೋದು ಪಕ್ಕ ಅಂತ ಮಾಜಿ ಸಚಿವ ಆರ್ ಅಶೋಕ್ ಭವಿಷ್ಯವನ್ನು ನುಡಿತಾ ಇರೋದು ಸ್ಪಷ್ಟ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲದ ಪಾಡುಗಳನ್ನು ಬಿಟ್ಟರು. ಹೈಕಮಾಂಡ್ ಹತ್ರ ಏನೇನೋ ಡಿಮ್ಯಾಂಡ್ಗಳು ಎಲ್ಲ ಮಾಡಿದ್ರು, ಆದರೆ ಸಫಲ ಆಗಲಿಲ್ಲ. ಅವ್ರ ಜಾತಕದಲ್ಲೂ ಕೂಡ ಈ ವರ್ಷ ಆದರೆ ಆದಂಗೆ, ಇಲ್ಲ ಅಂದರೆ ಅವ್ರು ಯಾವತ್ತೂ ಆಗಲ್ಲ ಅಂತ ಅವ್ರು ಜ್ಯೋತಿಷಿ ಹೇಳಿದ್ದಾರೆ ಅಂತ ನನಗೆ ಅವರ ಕಡೆಯವರೇ ಹೇಳಿದ್ದಾರೆ. ಅದಕ್ಕೆ ಭಾಳ ಪಟ್ಟಿಡಿದು ಏನೇನೋ ಮಾಡಿದ್ರು, ಆಗಿಲ್ಲ. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ತಿರುಕನ್ ಕನಸನ್ನು ಕಾಣ್ತಾ ಇದ್ದಾರೆ. 100% ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಚದುರಂಗ ಆಡ್ತೀನಿ. ಚದುರಂಗದ ಮೇಲೆ ಇನ್ನೊಂದು ಆಟ ಆಡ್ತಾರೆ ಅವರು ಸಿದ್ದರಾಮಯ್ಯನು, ಅಷ್ಟು ಪಳಗಿದ್ದಾರೆ ಅವರು. ಅಂಥ ದೇವೇಗೌಡನೇ ಅವರೇ, ಅಯ್ಯೋ ದೇವೇಗೌಡರು ಅಂದರೆ ಭಯ ಬೀಳ್ತಾರೆ ಎಲ್ಲರೂ ಚುನಾವಣೆ ಪಟ್ಟುಗಳಲ್ಲಿ, ಕುಸ್ತಿ ಪಟ್ಟುಗಳಲ್ಲಿ. ಅಂಥ ದೇವೇಗೌಡರನ್ನೇ ಮಣಿಸ್ತವರು, ಅಂಥ ಕುಮಾರಸ್ವಾಮಿನೇ ಮಣಿಸ್ತವರು. ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ ಸಿದ್ದರಾಮಯ್ಯನವ್ರು 100% ಬಿಟ್ಕೊಡಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗೆ ಆಗಿರ್ತತೆ. ಆಮೇಲೆ ಇದು ಬೀದಿ ರಂಪ ಆಗಿ ಇವಾಗ ಯಾವ ರಾಜಸ್ಥಾನ ಹೆಂಗೆ ನಡೀತಾ ಇದೆ ಆ ಥರ ಬೀದಿ ರಂಪ ಆಗೋದು ಶತಸಿದ್ಧ. ಬರೆದು ಮಡ್ಕೊಳ್ಳಿ ಹೇಳಿದ್ದೀನಿ, ಶತಸಿದ್ಧ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲದ ಪಾಡುಗಳನ್ನು ಬಿಟ್ಟರು. ಆರ್ ಅಶೋಕ್ ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಈಗೇನು ಅಗ್ನಿ ಜ್ವಾಲೆಯ ಮೇಲೆ ಸಿಂಹಾಸನ, ಸಿದ್ದರಾಮಯ್ಯ ಅವರ ಸಿಂಹಾಸನ ಇದೆ ಅನ್ನೋ ಮಾತಿದೆ. ಅದು ಸ್ಫೋಟ ಆದಷ್ಟು ಅದರ ಲಾಭವನ್ನು ಎತ್ತುವಂತಹ ಲೆಕ್ಕಾಚಾರ ಬಿಜೆಪಿಗಿದೆ.